ಮಣಿಪುರ ಸರ್ ಇಲ್ಲಿ ನಿಮ್ ತೆರ ಪಿ ಎಸ್ ಸಿ ಬಂದಿನ ಒಬ್ರು ಇಲ್ಲ, ಇಲ್ಲಿ ಡಾಕ್ಟರ್ ಇಲ್ಲ, ಆಯುಷದ ಅವ್ರು ಇಲ್ಲ, ಸ್ಟಾಫ್ ಇಲ್ಲ, ನರ್ಸ್ ಇಲ್ಲ, ಒಬ್ಬ ಡ್ರೈವರ್ ದಾನ, ಒಬ್ಬ ಅವನು ಹೊಳಿದ್ದ ಈಗ ಅವರು ಅವ್ರು ಹೇಳಿದ್ರ ಮೇಡಮ್ ಹೇಳಿದ್ರು ನಾವ್ಲಿಗಿರ್ತಾರ್ತಾವ್ರು ಅವ್ರೇನ್ ಹೇಳಿದ್ರು ನಮ್ ಪಗಾರ ತೆಗಿಲ ಕಟ್ಟ ಹೋಗೋದ್ರ ನಾನು ಹೋಗಂಗಿಲ್ಲ ಅಲ್ಲಿ ಒಟ್ಟ ಅಂತ ಹೇಳಿದ್ರು. ಅವ್ರು ಒಮ್ಮೆ ಬಂದಿಲ್ಲರಿ ಸರ್ ಇಲ್ಲಿ ಏನ್ ಇದು ಇದು ಏನು 50,000 ಜನಸಂಖ್ಯೆ ಸಿಟಿ ಅದ ಇಲ್ಲಿ ಬಡವರು ಏನ್ ಮಾಡ್ಬೇಕು ತಿಳಿಯಲ್ಲ ನಾನು. ಇಲ್ಲ ಅವ್ರು ಹಂಗಿರೋದಕ್ಕಿಂತ ಕಳಿಸ್ಬಿಟ್ರಿ, ನಾ ಖಾಲಿ ಇದ್ರೆ ಮಂದಿ ಹೋಗ್ತಾರೆ, ಕಿಲಿ ಹಾಕಿದ್ರೆ ಬೇರೆ ಕಡೆ ಹೋಗ್ತಾರ. ಹೋಗ್ಬಿಡ್ರಿ ಅವ್ನು ಕಾಂಟ್ರಾಕ್ಟ್ ಬೇಸ್ ನಾನು ಏನ್ ನಾನು ರೆಗ್ಯುಲರ್ ನಾನು ತೆಗೆದು ಹೋಗ್ಬಿಡ್ರಿ ಅವ್ನು ಹಾಕಿ ಇಲ್ಲಿ ಹಾಕ್ಬೇಡ್ರಿ, ಇಲ್ಲಿ ಬರೋದು ಬೇಡ್ರಿ ಈಗ ವಾಪಸ್ ರಗಡ್ ಬಿ ಎಂ ಎಸ್ ರಗಡ್ ಖಾಲಿ ಕೂತಾರ ನೋಡ್ರಿ. ಮಾಡ್ರಿ ಅರ್ಜೆಂಟ್ ಮಾಡ್ರಿ ಈಗ 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 ನೋಡ್ರಿ ಇಲ್ಲಿ 20 ಮಂದಿ ನಿಮ್ಮ ಸ್ಟಾಫ್ ಅದ ಇಲ್ಲಿ, ಇಲ್ಲಿ ಏನಾದ್ರು 3 ಮಂದಿ ಅದಾರ, ಇಲ್ಲಿ 3 ಮಂದಿ ಅದಾರ ಒಟ್ಟಾರಿ 3 ಮಂದಿ ಅದಾರ. ಸ್ವಚ್ಛತಾ ಇಲ್ಲ, ಕಸ ಐತಿ, ಎಲ್ಲ ಎಲ್ಲ ಬೆಡ್ಗಳು ಖಾಲಿ ಬಿದ್ದಾವ, ಅಲ್ಲಿ ಏನೈತಿ ಒಬ್ರು ಪೇಷಂಟ್ ಅಲ್ಲಿ ಅಡ್ಮಿಟ್ ಇಲ್ಲ. ನೋಡ್ರಿ ಮಾಡ್ರಿಪ್ಪ ಈ ರೀತಿ ನೀವು ಈ ರೀತಿ ಇಡೋ ಇದನ್ನ ಕೀಲಿ ಹಾಕ್ಬಿಟ್ರಿ ಒಟ್ರ ನಾ ಹೇಳ್ತೇನೆ ಸುನೋ ದೇಶ. ಬಂದಿಲ್ಲ ನೋಡ್ಲ ಅವ್ರು ಬರಂಗಿಲ್ಲ ಅಂತ ಹೇಳಿದ್ರೆ ನಾವು ಈಗ ಫೋನ್ ಮಾಡಿ ಅವ್ರು ಕೂಡ ಹತ್ತು ಮಿನಿಟ್ ಮಾತ್ರ ಇಲ್ಲಿ ಬೇರೆ ರೆಗ್ಯುಲರ್ ಹಾಕ್ಬಿಡ್ರಿ, ಒಬ್ರು ಇಲ್ಲ ಕೊಡ್ರಿ ಡಿಮ್ಯಾಂಡ್ ಕೊಡ್ರಿ ಅವ್ನು. ನಾನು ನೋಡ್ರಿ ಹಿಂಗ ನಾನು ವಾರಕ್ಕೊಮ್ಮೆ ಇಲ್ಲಿ ಬೆಟ್ಟ ಹಾಕೊಂಡು ನೋಡ್ರಿ ನಾನು ರೆಗ್ಯುಲರ್ ಆಗಿ ನಡೆಯಂಗ್ ಮಾಡ್ರಿ. ಆಯ್ತು ಆಯ್ತು ಮಾಡ್ರಿ ಮಾಡ್ರಿ ಪ್ಲೀಸ್.